ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಆರೋಗ್ಯ ಮತ್ತು ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮ. ಹೌದು, ಚಿಂತಾಮಣಿ ತಾಲೂಕಿನ ಗೋಪಾಲಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮವನ್ನು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದು, ಈ ದಿನ ಗೋಪಾಲಪುರ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮದ ಬಗ್ಗೆ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಪಾರ್ವತಮ್ಮ, ಎಸ್ಡಿಪಿಒ ಸೂಫಿಯಾ ಬಿ, ಸಿಡಿಪಿಒ ಕಚೇರಿ ಮೇಲ್ವಿಚಾರಕಿ ವೆಂಕಟಲಕ್ಷ್ಮಿ, ವರಲಕ್ಷ್ಮಿ, ನಂದಿನಿ, ಸುಗುಣ, ಶಿವಮ್ಮ, ಶಿಲ್ಪ, ಅಮರವತ್ತಮ್ಮ, ಲಕ್ಷ್ಮಮ್ಮ, ಅಮೃತಬಾಯ್, ಗೀತಾ, ಪದ್ಮಮ್ಮ, ಅರುಣ, ಪಾರ್ವತಮ್ಮ, ಕಲ್ಯಾಣಿ, ಕಮಲಮ್ಮ, ಪಾರ್ವತಮ್ಮ ಇನ್ನು ಮುಂತಾದ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು. ರವಿಕುಮಾರ್, NKSTV4 ನ್ಯೂಸ್, ಚಿಂತಾಮಣಿ. ಆಚರಣೆ ಮಾಡಿದ್ದಾರೆ. ಏನು ಪೌಷ್ಟಿಕ ಆಹಾರ ಎಲ್ಲಿ ಮಕ್ಕಳಲ್ಲಿ ಏನು ಸಿಗುತ್ತೆ ಅನ್ನೋದನ್ನ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಈಗ ನುಗ್ಗೆ ಸೊಪ್ಪು, ಕಬ್ಬಳಿ ಸೊಪ್ಪು, ಮುಂಡಂಗಿ ಸೊಪ್ಪು, ಕೇಸೆಕಲ್ಲಿ ಬಡ ಬಡ ಬಳೆ ಬೀಜ ಎಲ್ಲ ಇಟ್ಟು ಹೆಸರು ಕಾಳು ಮೊಸೆಕಾಳು ಎಲ್ಲ ಇಟ್ಟು ಊಟ ಇದು ಮಾಡ್ತಾರೆ. ಏನು ಪೋಷಣೆ ಅಕ್ಕಳಿಗೆ ಯಾವ ಪೋಷಣೆ ಸಿಗುತ್ತೆ ಅದ್ರ ಬಗ್ಗೆ ಈಗಾಗಲೇ ಅವ್ರಿಗೆ ಬಿಸಿದ್ವಿ. ಅದೇ ಥರನೇ ಅವರೆಲ್ಲ ಮಾಡಿ ಎಲ್ಲರೂ ಮಾಡಿದ್ದಾರೆ. ವರ್ಷ ಪೂರ್ತಿ ಅಂದ್ರೆ ಪ್ರತಿ ವರ್ಷ ನಾನು ಪ್ರತಿ ದಿವಸ ಮಕ್ಕಳಿಗೆ ಮೊಟ್ಟೆ ಅದು ಯಾರು ಸಪ್ತಾರ.